ಯಾದಗಿರಿ ಜಿಲ್ಲೆ ಉಣಸಗಿ ತಾಲೂಕು ಕೊಡೆಕಲ್ ಗ್ರಾಮದ ಶ್ರೀ ಗುರು ದುರ್ದುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ದಿನಾಚರಣೆಯು ನಡೆಯಿತು. ಜೈ ಹಿಂದ್ ಕರ್ಮವೀರ ಕಲಾ ಸಾಹಿತ್ಯ ಸಂಸ್ಕೃತಿ ವೇದಿಕೆಯ ಶ್ರೀ ಬಸವರಾಜ್ ಬಿ ಅಂಗಡಿಯವರು ಮಾತನಾಡಿ, ಅನೇಕರ ಬಲಿದಾನದಿಂದ ಆಗಿ ಹೈದರಾಬಾದ್ ಸಂಸ್ಥಾನ ವಿಮೋಚನೆಯಾಗಿದೆ. ವಿಮೋಚನೆಯ ದಿನವನ್ನು ಕಲ್ಯಾಣ ಕರ್ನಾಟಕ ಉತ್ಸವದ ರೂಪದಲ್ಲಿ ಆಚರಿಸಲಾಗುತ್ತಿದೆ ಎಂದರು. ಕಲ್ಯಾಣ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಕರ್ನಾಟಕ ಉತ್ಸವಕ್ಕೆ ಅರ್ಥ ಬರಬೇಕಾದರೆ ಈ ಭಾಗದ ರಾಜ್ಯ ಹೆದ್ದಾರಿಗಳು ಅಭಿವೃದ್ಧಿಯಾಗಬೇಕು, ಗ್ರಾಮೀಣ ರಸ್ತೆ ಜನ ಕಲ್ಯಾಣಕ್ಕೆ ಉಪಯೋಗವಾಗಬೇಕು ಎಂದು ಹೇಳಿದ ಅವರು, ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ದುರ್ದುಂಡೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಕನಸಿನ ಭಾರತ ವರದಿಗಾರರಾದ ಪ್ರೀತಿ ಪಿ ರಾಟಿ ಹಾಗೂ ಯೋಗಪಟು ಪ್ರಜ್ವಲ್ ಶಾಂತಪ್ಪ ಮನುಗುಳಿ ಅವರಿಗೆ ಶಾಲು ವಧಿಸಿ ಗೌರವಿಸಲಾಯಿತು. ಶ್ರೀ ಗುರು ದುರ್ದುಂಡೇಶ್ವರ ಮಠದ ಪೂಜ್ಯರಾದ ಶಿವಕುಮಾರ್ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ರಾಜ ವೆಂಕಟಪ್ಪ ನಾಯಕ ಜಾಗೀರ್ದಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಿವೃತ್ತ ಶಿಕ್ಷಕ ಸಿದ್ದಣ್ಣ ಬಂಟ್ನೂರ್, ತಾಲೂಕು ಪಂಚಾಯಿತಿ ಸದಸ್ಯ ಮೋಹನ್ ಪಾಟೀಲ್, ನವಚೇತನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ್ ಆವೇರಿ, ಶ್ಯಾಮ್ ಸುಂದರ್ ಜೋಶಿ, ಶ್ರೀ ಬಿಬಿ ಪಡಶೆಟ್ಟಿ, ತಿಪ್ಪಣ್ಣ ದ್ಯಾಮ್ನಾಳ್, ರಮೇಶ್ ಬಿರಾದಾರ್, ಸುರೇಶ್ ದೇವೂರ್, ಡಾಕ್ಟರ್ ವೀರೇಶ್ ಲಕ್ಯಾಳ್, ಶಾಸಕರ ಆಪ್ತ ಸಹಾಯಕ ಶ್ರೀ ಬಿಎಂ ಅಂಗಡಿ, ಮಲ್ಲಣ್ಣ ಆರ್ಲಗಡ್ಡಿ, ಸೋಮಲಿಂಗಪ್ಪ ದೊರಿ, ಬಸವರಾಜ್ ಪಂಜಗಲ್, ಮಲ್ಲು ಜಂಗಳಿ ಇದ್ದರು. ಬಸವರಾಜ್ ಮೆದಿಕನಾಳ್ ನಿರೂಪಿಸಿದರು, ವಿನೋದ್ ನದರಂಗಿ ಸ್ವಾಗತಿಸಿದರು, ಸಂಗಮೇಶ್ ಅಂಗಡಿ ಹಾಗೂ ಶಿಕ್ಷಕಿ ಪೂಜಾ ವಂದಿಸಿದರು. ಕನಸಿನ ಭಾರತ ಹಾಗೂ ಟಿವಿ 23 ಚಾನೆಲ್ ವರದಿಗಾರರು ಪ್ರೀತಿ ಪಿ ರಾಟಿ, ನಾರಾಯಣಪುರ.